ಸರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಈ ಗೊಂದಲಗಳಿಗೆ ಏನು ಹೇಳ್ತೀವಿ ಈ ರಾಜಕೀಯದಲ್ಲಿ ಸಹಜ ಇದು ಮೈನ್ ಸೈಕಾಲಜಿಕಲ್ ಗೇಮ್ ಅಂದ್ರೆ ನಗರದ ಹಾಲಿ ಶಾಸಕರು ಬಿ ಜೆ ಪಿ ಶಾಸಕರು ನೀವು ಹಾಲಿ ಶಾಸಕರನ್ನ ಈ ರೀತಿ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಒಂದು ಮಾತಿದೆಯಲ್ಲ ಅದು ಸುಮ್ಮನೆ ಮಾತಾಡೋಕ್ಕಾಗಲ್ಲ ಕಾರಣ ಏನು ಅಂದ್ರೆ ನಮ್ಮ ಪಕ್ಷದೊಳಗೇನೆ ಕೆಲವು ಮುಖಂಡರು ನಮ್ಮ ಹರಿಯಾಯ್ತಾ ಇರೋದ್ದು ನಿಮ್ಮ ಅಪ್ಪಾಜಿ ಅವರು ಕೂಡ ಏನು ಅಲ್ಲಿ ಒಂದು ಕಾಂಟ್ರವರ್ಸಿ ಆಯ್ತು ಅಂದ್ರೆ ಮಾಧುಸ್ವಾಮಿ ಅವರ ವಿರುದ್ಧವಾಗಿ ಮಾತಾಡಿದ್ರು ಅನ್ನೋ ಒಂದು ಕಾಂಟ್ರವರ್ಸಿ ಆಯ್ತು ಈ ಒಂದ್ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸಿಂಕ್ ಆಗ್ತಾ ಬಂತು ವೀಕ್ಷಕರೇ ತುಮಕೂರು ನಗರ ಬಿಜೆಪಿ ಶಾಸಕರಾದಂತ ಜ್ಯೋತಿ ಗಣೇಶ್ ಅವರು ಕಾಂಗ್ರೆಸ್ಸಿಂದ ಆಪ್ರೇಷನ್ ಆಗಿ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಒಂದು ಗೊಂದಲ ಮತ್ತು ಸುದ್ದಿಗಳು ಎಲ್ಲೆಡೆ ಹರಿದಾಡಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಗಣೇಶ್ ಅವರು ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನೋ ಒಂದು ಗೊಂದಲಗಳು ಜನಮನಗಳಲ್ಲಿ ಬರ್ತಾ ಇದೆ ಅದರಕ್ಕೂ ಅವರು ಒಂದು ಕ್ಲಾರಿಫಿಕೇಷನ್ ಅತಿ ಮುಖ್ಯ ಆಗುತ್ತೆ ಅಂದರೆ ಈ ಗೊಂದಲಗಳಿಗೆ ಈ ಸುದ್ದಿಗಳಿಗೆ ತೆರೆ ಇಡುವಂಥ ಪ್ರಯತ್ನಕ್ಕೆ ಇವತ್ತು ಜ್ಯೋತಿ ಗಣೇಶ್ ನಮ್ಮ ಜೊತೆನೇ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಈ ಗೊಂದಲಗಳಿಗೆ ಏನು ಹೇಳ್ತೀವಿ ಈಗ ಕಳೆದ ಸುಮಾರು ದಿವಸದಿಂದ ಈ ರೀತಿ ಒಂದು ಅಪಪ್ರಚಾರಗಳು ನಡೀತಾ ಇದೆ ಒಂದು ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಪಕ್ಷದೊಳಗೇ ಕೆಲವು ಮುಖಂಡರುಗಳು ನಮ್ಮ ಮೇಲೆ ಅರಿಯಾಯ್ತಾ ಇರೋಂಥದ್ದು ಇದಕ್ಕೆ ಮುಖ್ಯ ಕಾರಣ ಇದನ್ನ ಮೇಲಿನವ್ರ ಗಮನಕ್ಕೂ ಕೂಡ ನಾನು ವರಿಷ್ಠ ಗಮನಕ್ಕೆ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ನಾವು ತಂದಿದ್ದೀವಿ ಇದನ್ನು ಉಪಯೋಗಿಸ್ಕೊಂಡು ಕೆಲವರು ಅವ್ರಿಗೆ ಅಲ್ಲಿ ಮರ್ಯಾದೆ ಸಿಗೋಲ್ಲ ಅದಕ್ಕೋಸ್ಕರ ಇವರು ಬಿಟ್ಟು ಬಂದುಬಿಡ್ತಾರೆ ಅನ್ನೋ ದೃಷ್ಟಿನಲ್ಲಿ ಕೆಲವು ಕೂಡ ಗುಸುಗುಸು ನಮ್ಮ ಆಪೋಸಿಷನ್ ಪಾರ್ಟಿಯವರು ಕೂಡ ಮಾತಾಡಿದ್ದಾರೆ ಆದ್ದರಿಂದ ನಾನಿವತ್ತು ಕ್ಲಾರಿಫಿಕೇಷನ್ ಹಿಂದೆ ಸಾಕಷ್ಟು ಆಗಿ ಮತ್ತೊಂದು ಕಡೆ ಹೇಳಿದ್ದೀನಿ ಆದರೆ ಇವತ್ತು ನೇರವಾಗಿ ನಿಮ್ಮ ಚಾನಲಲ್ಲಿ ಯಾಕಂದರೆ ನಿಮ್ಮ ಚಾನಲಲ್ಲಿ ನಿನ್ನೆ ಮೊನ್ನೆ ಬಂದಂಥ ಒಂದು ಕೆಲವು ಸ್ಲೈಡಿಂಗ್ಸು ಅದರಲ್ಲಿ ನೇರವಾಗಿ ನನ್ನ ಯಾವುದೋ ಬೇರೆ ಪಕ್ಷದ ಒಂದು ಅಭ್ಯರ್ಥಿಯನ್ನ ರೀತಿಯಲ್ಲಿ ಬಿಂಬಿಸಿರೋಂಥದಕ್ಕೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಬಂದಿದ್ದೀನಿ ಅಂಥ ಯಾವುದೇ ಸುದ್ದಿಗಳಿಗೆ ದಯವಿಟ್ಟು ಯಾರೂ ಕೂಡ ಮನ್ಸು ಕೊಡಬೇಡಿ ನಾನು ಇವತ್ತು ಗೆದ್ದಿರೋ ಅಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರ ಮತ್ತು ಯಡಿಯೂರಪ್ಪನವರ ಆಶೀರ್ವಾದದಿಂದ ಬಿ ಜೆ ಪಿಲಿ ಗೆದ್ದಿದ್ದೀನಿ ತುಮಕೂರು ನಗರದಲ್ಲಿ ವಿಶೇಷವಾಗಿ ಹಿಂದೂ ಪರವಾದಂಥ ಮುಖ್ಯ ಓಟುಗಳು ಮತ್ತು ರಾಷ್ಟ್ರ ನಿರ್ಮಾಣ ಮಾಡ್ತಿರುವಂಥ ನರೇಂದ್ರ ಮೋದಿಯವರು ಮತ್ತು ನಮ್ಮ ರಾಜಕೀಯ ಗುರುಗಳಾದಂಥ ಯಡಿಯೂರಪ್ಪನವರ ಆಶೀರ್ವಾದದಿಂದ ಬಿ ಜೆ ಪಿ ಚಿಹ್ನೆಯಿಂದ ನಾನು ಗೆದ್ದು ಬಂದಿದ್ದೀನಿ ಮತ್ತು ನರೇಂದ್ರ ಮೋದಿಯವರು ಕೊಟ್ಟಿರೋ ಸ್ಮಾರ್ಟ್ ಸಿಟಿ ಯೋಜನೆಗಳು ಯಡಿಯೂರಪ್ಪ ಸಾಹೇಬರು ಕೊಟ್ಟಂಥ ನನ್ನ ಡಿಸ್ಕ್ರಿಪ್ಷನ್ಗೆ ಕೊಟ್ಟಂಥ ಗ್ರ್ಯಾಂಟು ಮತ್ತು ಸನ್ಮಾನ ಈಗಿನ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬರು ಬಸರಾಜ್ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳು ಕೊಟ್ಟಿರೋ ಗ್ರ್ಯಾಂಟ್ಗಳಿಂದ ತುಮಕೂರು ನಗರದಲ್ಲಿ ಒಂದು ವಿಶೇಷವಾದ ಬದಲಾವಣೆಗಳು ಕಳೆದ ಇಪ್ಪತ್ತೈದು ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಎಲ್ಲ ಒಂದು ಕಡೆ ಜನತೆಗೆ ಇವತ್ತು ತುಮಕೂರು ಒಂದು ಇಂಪ್ರೂವ್ ಆಗ್ತಿದೆ ಸ್ಟ್ಯಾಂಡರ್ಡ್ ಆಗಿದೆ ಬೆಂಗಳೂರಿಗೆ ನಿಜವಾಗ್ಲೂ ಆಲ್ಟರ್ನೇಟ್ ನಗರ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಕಾಮಗಾರಿಗಳು ಇವತ್ತು ಕಾಣ್ತಿದೆ ಎಲ್ಲೋ ನಡೀಬೇಕಾದಷ್ಟು ಗೊಂದಲಗಳು ಮತ್ತೊಂದಿತ್ತು ಆದರೆ ಇವತ್ತು ಎಂಡ್ ರಿಸಲ್ಟು ಜನ ನೋಡ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ಇವತ್ತು ಸಿಟಿ ಮಧ್ಯ ಭಾಗದಲ್ಲಿರ್ಬೋದು ಎಲ್ಲದನ್ನೂ ಕೂಡ ಬಡಾವಣೆಗಳು ಸ್ವಲ್ಪ ಗ್ರ್ಯಾಂಡ್ ಕಮ್ಮಿ ಇರೋದರಿಂದ ಆಗ್ತಿದೆ ಆದರೆ ಇವತ್ತು ನಾನು ಹೇಳಬೇಕಾಗಿರೋದು ಇಷ್ಟೇ ಇವತ್ತು ಯಡಿಯೂರಪ್ಪನವರ ಆಶೀರ್ವಾದ ಬೊಮ್ಮಾಯಿಯವರ ಆಶೀರ್ವಾದ ಮುಖ್ಯವಾಗಿ ನರೇಂದ್ರ ಮೋದಿಯವರ ವರ್ಚಸ್ಸು ಇವೆಲ್ಲ ನಾವು ಒಳಗೊಂಡಂತೆ ಮತ್ತು ನಮ್ಮದೇ ಆದಂಥ ನಮ್ಮ ಫಾಲೋಯರ್ಸ್ ಇದ್ದಾರೆ ಇದನ್ನು ಒಳಗೊಂಡಂತೆ ನಾವು ಇಲ್ಲಿ ಗೆದ್ದಿದ್ವಿ ತುಮಕೂರು ನಗರ ತುಂಬ ಟಫ್ ಕಾನ್ಸ್ಟೆನ್ಸಿ ತುಮಕೂರು ಜಿಲ್ಲೆಯೇ ಎಲ್ಲ ಕಾನ್ಸ್ಟೆನ್ಸಿಗಳು ಟಫು ಎಲ್ಲೂ ಕೂಡ ನಮಗೆ ಓವರ್ ಅನ್ನೋ ರೀತಿಯಲ್ಲಿ ಯಾವ ಪಕ್ಷಗಳಿಗೂ ಮತ್ತೊಂದಿಲ್ಲ ನಾವಿಂದೆ ಹಿಂದೆ ನಾನು ಜಿಲ್ಲಾಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಆಗಿದೆ ಎರಡು ಸಾವಿರದ ಹದಿನಾರರಿಂದ ನಾನು ನಾನಿದ್ದೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಾಲ್ಕು ಸೀಟ್ ಬಂತು ನಾ ಅಧ್ಯಕ್ಷ ಇದ್ದ ನಮ್ಗೆ ಹೆಮ್ಮೆ ಆಗ್ತದೆ ನಾನು ಸೇರಿ ಸನ್ಮಾನ್ಯ ನಮ್ಮ ಮಂತ್ರಿಗಳಾದಂಥ ಮಧುಸ್ವಾಮಿ ಸಾಹೇಬರು ನಾಗೇಶ್ ಸಾಹೇಬರು ಮತ್ತು ಮಸಾಲೆ ಜಯರಾಮ್ ಅವರು ನಂದು ನಂದು ಮಸಾಲೆ ಜಯರಾಮ್ ಅವ್ರದ್ದು ಒಂಥರ ಅಡ್ಗೋಡೆ ಮೇಲೆ ಮಾತಾಡೋರು ಆದರೆ ನಾವು ಪಕ್ಷದ ವರ್ಚಸ್ಸಿಂದ ನಮ್ಮ ಸ್ವಂತ ವರ್ಚಸ್ಸುಗಳು ನರೇಂದ್ರ ಮೋದಿಯವರು ವರ್ಚಸ್ಸು ಮುಖ್ಯ ಯಡಿಯೂರಪ್ಪನವ್ರ ವರ್ಚಸ್ಸು ಮುಖ್ಯ ಅದೇ ರೀತಿ ಬಿ ಜೆ ಪಿ ಚಿನ್ನ ಎಲ್ಲದಕ್ಕಿನ್ನ ಮುಖ್ಯ ಮತ್ತು ನಮ್ಮ ಒಂದು ವರ್ಚಸ್ಗಳು ಕೂಡ ಎಲ್ಲ ಒಗ್ಗೂಡಿ ನಾವು ಗೆದ್ಕೊಂಬಂದಿದ್ದೀವಿ ಅದಾದಮೇಲೆ ಶಿರಾಬೈ ಎಲೆಕ್ಷನ್ ಕೂಡ ಗೆದ್ದಿದ್ದೀವಿ ಇವತ್ತು ಈ ರೀತಿ ಮಾತುಕತೆ ಆಗ್ತಿರೋ ಅಂಥದ್ದು ಖಂಡಿತವಾಗಿ ನಾನು ಅಲ್ಲ ಇವತ್ತು ನಾನು ಇರೋದು ಬಿ ಜೆ ಪಿನಲ್ಲಿ ಬಿ ಜೆ ಪಿ ವರಿಷ್ಠರು ಸೂಚನೆ ಏನು ಕೊಡ್ತಾರೆ ಅದ್ರ ತಕ್ಕಂತೆ ನಾನು ನೆಡ್ಕೊತಾನೆ ಮುಂದಕ್ಕೆ ನೀನು ಚೆನ್ನಾಗಿ ಕೆಲಸ ಮಾಡಿದ್ಯಾ ನಿಂತ್ಕೋ ಗೆದ್ಗಮ್ಮ ಅಂತೇಳಿ ಟಿಕೆಟ್ ಕೊಟ್ಟರೆ ನಾನು ಗೆಲ್ತೀನಿ ಇಲ್ಲ ಇನ್ನೇನಾದ್ರು ಜವಾಬ್ದಾರಿ ತಗೊಂಡು ಪಕ್ಷದಲ್ಲಿ ಓಡಾಡು ಅಂತ ಹೇಳಿದ್ರು ಕೂಡ ಎಲ್ಲದಕ್ಕೂ ನಾನು ಪಕ್ಷದ ವರಿಷ್ಠರು ತೀರ್ಮಾನ ತಕ್ಕಂತೆ ಒಂದು ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಬಿ ಜೆ ಪಿ ಪಕ್ಷದ ಸಿಪಾಯಿಯಾಗಿ ನಾನು ಮುಂದೆ ನಡ್ಕೊತೇನೆ ಗೊಂದಲಗಳು ಗೊಂದಲಗಳಿರ್ಬೋದು ಮತ್ತು ಕೆಲವ್ರಿಗೆ ಆಸೆನೂ ಇರ್ತದೆ ಇವರಿಬ್ರು ಗಲಾಟೆಯಲ್ಲಿ ಇವ್ರು ಈಚೆ ಬಂದ್ಬಿಡ್ತಾರಪ್ಪ ಅನ್ನೋದು ಕೂಡ ವಾಸ್ತವ ಇದು ಇದು ಪ್ರಾಕ್ಟಿಕಲ್ ಆಗಿರುವಂಥದ್ದು ಯಾಕಂದ್ರೆ ಬೆಳಗ್ಗೆದ್ದು ಬಿ ಜೆ ಪಿ ಪಕ್ಷದಲ್ಲಿರೋವಂಥವ್ರೇ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಬೆಳಗ್ಗೆದ್ದು ಸ್ಟೇಟ್ಮೆಂಟ್ ಕೊಡೋದು ಮತ್ತೊಂದು ನೋಡಿಕೊಂಡು ಇವರು ಬೇಜಾರಾಗಿ ಈಚೆಗೂ ಬರ್ಬೋದು ಅಂತ ಕೆಲವರು ಒಂದು ಗೆಸ್ಸು ಕೂಡ ಮಾಡಿರ್ತಾರೆ ದಿಸ್ ಈಸ್ ಪ್ರಾಕ್ಟಿಕಲ್ ಫ್ಯಾಕ್ಟ್ ಸೊ ಅವರೆಲ್ಲರಿಗೂ ಕೂಡ ನಾನು ಹೇಳ್ತೀನಿ ಯಾರು ಏನೇ ಬಡ್ಕಳ್ಳಿ ಕೂಡ ಪ್ರಚಾರ ಮಾಡ್ರು ಕೂಡ ನಮ್ಮ ವರ್ಚಸ್ಸು ನಮ್ಗೆ ಇರ್ತದೆ ನಮ್ಮ ಮಾಡಿರೋಂಥ ಕೆಲ್ಸಗಳು ನಾವು ಹಿಂದೆ ನಡೆದು ಬಂದಿರೋಂಥ ದಾರಿ ಮತ್ತು ನಾ ಈ ಹುಲಿ ವೇಷ ಹಾಕೊಂಡು ಏನಾರ ರೀತಿ ನಾನು ಮಾತಾಡೋಕ್ಕೆ ಹೋಗಲ್ಲ ನಾವು ಒಂದು ಸೌಮ್ಯವಾದಿ ಅನ್ನೋ ರೀತಿಯಲ್ಲಿ ಜನ ಒಪ್ಕೊಂಡು ನಾನು ಓಟ್ ಹಾಕಿದರೆ ಅದನ್ನು ತೆರೆದ್ಬಿಟ್ಟು ನಾನು ಯಾರಿಗೋ ರಿಪ್ಲೈ ಕೊಡೋಕ್ಕೋಸ್ಕರ ಹುಚ್ಚುಚ್ಚಾಗಿ ಮಾತಾಡೋಕ್ಕೂ ಹೋಗೋದಿಲ್ಲ ಕೆಲಸ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿ ಪಕ್ಷದೊಳಗೆ ಇದ್ಕೊಂಡು ನರೇಂದ್ರ ಮೋದಿಯವರ ಆಶೀರ್ವಾದ ಯಡಿಯೂರಪ್ಪನವರ ಆಶೀರ್ವಾದ ಮತ್ತು ಬೊಮ್ಮಾಯಿಯವರ ಒಂದು ಆಶೀರ್ವಾದ ಮತ್ತು ಈಗಿನ ಒಂದು ಅಧ್ಯಕ್ಷ ಆದಂಥ ನಳಿನ್ ಕಟೀಲ್ ಅವರು ಇರ್ಬೋದು ಪಕ್ಷದ ವರಿಷ್ಠರು ಯಾವ ರೀತಿ ಹೇಳ್ತಾರೋ ಆ ರೀತಿ ಪಕ್ಷದ ಚೌಕಟ್ಟಿನಲ್ಲಿ ಇದ್ಕೊಂಡು ನಡ್ಕೊಂಡು ಹೋಗ್ತೇನೆ ಏನೇನು ಒಂದು ರೂಮರ್ಸ್ ಇತ್ತು ಅದಕ್ಕೆ ಇಲ್ಲೇ ಫುಲ್ ಸ್ಟಾಪ್ ಆಗ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಸರ್ ಒಂದು ಅಂದ್ರೆ ನಗರದ ಹಾಲಿ ಶಾಸಕರು ಬಿಜೆಪಿ ಶಾಸಕರು ನೀವು ಹಾಲಿ ಶಾಸಕರನ್ನ ಈ ರೀತಿ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಒಂದು ಮಾತಿದೆಯಲ್ಲ ಅದು ಸುಮ್ಮನೆ ಮಾತಾಡೋಕ್ಕಾಗಲ್ಲ ಅಂದ್ರೆ ಅದಕ್ಕೆ ಆದಂಥ ಒಂದು ಸಾಕ್ಷಿಗಳು ಮತ್ತೆ ಅದಕ್ಕೆ ಆದಂತ ಒಂದು ಹಿನ್ನೆಲೆಗಳನ್ನು ಇಟ್ಕೊಂಡು ಅದನ್ನ ಮಾತಾಡುವಂಥದ್ದು ನಾವು ಕೂಡ ಸುದ್ದಿ ಮಾಡಿರುವಂಥ ನಿಟ್ಟಿನಲ್ಲಿ ಇದು ಕೂಡ ಅದಕ್ಕೆ ಪ್ರಮುಖ ಆಗುತ್ತೆ ಅಂದ್ರೆ ಬಿಜೆಪಿ ನಲ್ಲಿ ಆಗ್ತಿರುವಂಥ ಒಡೆದ ಮನೆ ಬಿಜೆಪಿ ಆಗ್ತಾ ಇರುವಂತಹ ಬಣಗಳು ಮತ್ತೆ ನಿಮ್ಮದೇ ಜೆ ಬಿಜೆಪಿ ಪಕ್ಷದಲ್ಲಿ ಮಾತುಕತೆ ಮಾಡ್ಕೊಳ್ತಾ ಇರುವಂತ ಮುಖಂಡರುಗಳು ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಅಪ್ಪಾಜಿಯವರು ಕೂಡ ಏನು ಅಲ್ಲಿ ಒಂದು ಕಾಂಟ್ರವರ್ಸಿ ಆಯಿತು ಅಂದ್ರೆ ಮಾಧುಸ್ವಾಮಿ ಅವರ ವಿರುದ್ಧವಾಗಿ ಮಾತಾಡಿದ್ರು ಅನ್ನೋ ಒಂದು ಕಾಂಟ್ರವರ್ಸಿ ಆಯಿತು ಈ ಒಂದು ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸಿಂಕ್ ಆಗ್ತಾ ಬಂತು ಅದಕ್ಕೋಸ್ಕರ ಈ ರೀತಿ ಆಗಿರ್ಬೋದಾ ಅಂದ್ರೆ ಬಿಜೆಪಿ ಬಣ ಸೃಷ್ಟಿಯಾಗಿರುವ ನಿಟ್ಟಿನಲ್ಲಿ ಈ ರೀತಿ ನಿಮ್ಗೆ ಆಗಿರ್ಬೋದಾ ಅಂತ ಸರಿ ಖಂಡಿತವಾಗಿಯೂ ಡಿಫರೆನ್ಸ್ ಆಫ್ ಒಪೀನಿಯನ್ ಯಾವ ಪಕ್ಷಕ್ಕೂ ಕೂಡ ಇಲ್ದಂಗಿಲ್ಲ ಯಾವ ಮನೆ ಒಳಗೂ ಕೂಡ ಒಂದು ಅಣ್ಣ ತಮ್ಮಂದಿರು ತಂದೆ ತಾಯಿಗಳು ಅವ್ರ ಮಕ್ಳುಗಳ ಬ ಮಧ್ಯೆ ಇದ್ದೇ ಇರ್ತದೆ ಅವ್ರ ಕುಟುಂಬ ಅಂದಮೇಲೆ ಡಿಫ್ರೆನ್ಸ್ ಆಫ್ ಒಪಿಯನ್ ಇರುತ್ತೆ ಆದರೆ ಇದು ಪಬ್ಲಿಕ್ಕಿಗೆ ಬಂದಾಗ ಪಬ್ಲಿಕ್ಕಿಗೆ ಬಂದು ನಮ್ಮನ್ನು ಇನ್ಸಲ್ಟ್ ಮಾಡಿದಾಗ ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಪೂರ್ತಿ ಇನ್ಸಲ್ಟ್ ಆದಾಗ ಆಪೋಸಿಷನ್ ಪಾರ್ಟಿಯವರಿಗೆ ಇದೊಂದು ಆಪರ್ಚುನಿಟಿ ಅಂತ ಅವರಿಗೆ ಕ್ರಿಯೇಟ್ ಆಗಿರ್ಬೋದು ಅದು ನಾನು ಹೇಳ್ತೀನಿ ಯಾರು ಏನೇ ಇನ್ಸಲ್ಟ್ ಮಾಡ್ಕೊಂಡು ಇದು ಮಾಡಿದ್ರು ಕೂಡ ಪಕ್ಷ ನಮಗೆ ಗೌರವ ಕೊಟ್ಟಿದೆ ಸ್ಥಾನಮಾನ ಕೊಟ್ಟಿದೆ ಟಿಕೆಟ್ ಕೊಟ್ಟಿದೆ ನಮಗೆ ಶಕ್ತಿ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ವಿಚಾರ ಪಕ್ಷ ಬದಲಾಯಿಸೋ ವಿಚಾರ ಔಟ್ ಆಫ್ ಕಾಂಟೆಕ್ಸ್ಟ್ ಇದು ಅದರಿಂದ ನಮ್ಮ ಆ ಜನತೆಗೆ ನಿಮ್ಮ ಒಂದು ಚಾನೆಲ್ ಮುಖಾಂತರ ನಾನು ಹೇಳೋದಿಷ್ಟೇ ನಾನು ಇರೋದು ಬಿ ಜೆ ಪಿನಲ್ಲಿ ಮುಂದೂ ಬಿ ಜೆ ಪಿನಲ್ಲಿ ಇರ್ತೇನೆ ಪಕ್ಷ ಏನು ಜವಾಬ್ದಾರಿ ಏನೇನು ಕೆಲಸ ಹೇಳ್ತದೋ ಅದನ್ನ ಮಾಡೋದು ನನ್ನ ಜವಾಬ್ದಾರಿ ಅಷ್ಟೇ ಮತ್ತೇನಕ್ಕೂ ನಾನು ಕಾಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಹೂವು ಅಪೂಗಳು ನೀವು ಹೇಳಿದಂಗೆ ನಮ್ಮ ಪಕ್ಷದಲ್ಲಿ ಆಗ್ತಿರೋಂಥ ಇಂಟರ್ನೆಟ್ ಡೆವಲಪ್ಮೆಂಟ್ಸಿಂದ ನನ್ನ ನಗರದಲ್ಲಿ ಆಗ್ತಿರೋಂಥ ಇಂಟರ್ನೆಟ್ ಡೆವಲಪ್ಮೆಂಟ್ಸಿಂದ ಬೇರೆಯವ್ರ್ಗೆಸ್ಟ್ ಮಾಡ್ಕೋಬೋದು ಇವರು ಈ ರೀತಿ ಅವಮಾನ ತಡೆಯೋಕೆ ಆಗ್ದಲೇ ಮತ್ತೊಂದು ಅಂತ ಗೆಸ್ ಮಾಡ್ಕೋಬೋದು ಆದರೆ ಯಾವುದೇ ಗೆಸ್ಗಳಿರ್ಬೋದು ಮತ್ತೊಂದು ಇರ್ಬೋದು ಅವ್ರು ಏನಾರು ಮಾಡ್ಕೋಬೋದು ನಾನು ಪಕ್ಷದ ಸಿಪಾಯಿಯಾಗಿ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ನನ್ನ ಬಿ ಜೆ ಪಿ ಪಕ್ಷದಲ್ಲಿ ವರಿಷ್ಠರು ಏನು ಹೇಳ್ತಾರೋ ಆ ಒಂದು ಚೌಕಟ್ಟಿನಲ್ಲಿ ಹೋಗ್ತಾನೆ ಬರ್ತು ಯಾವುದೇ ಕಾರಣಗೂ ಎಮೋಷ್ನಲ್ಲಾಗಿ ರಿಯಾಕ್ಷನ್ ಮಾಡೋದು ಮತ್ತೊಂದು ಮಾಡಿ ನಾನೆಲ್ಲೂ ಕೂಡ ಬೇರೆ ಹೆಜ್ಜೆ ಇಡೋನು ಅಲ್ಲ ಈ ವಿರೋಧ ಪಕ್ಷದ ನಾಯಕರು ಅಂದರೆ ಜಿ ಪರಮೇಶ್ವರ್ ಆಗಿರ್ಬೋದು ಕೆ ಎನ್ ರಾಜಣ್ಣ ಆಗಿರ್ಬೋದು ಹಾಲಿ ಶಾಸಕರು ಮಾಜಿ ಶಾಸಕರು ನಮ್ಮ ಪಕ್ಷಕ್ಕೆ ಬರೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ಒಂದು ಹೇಳಿದ್ದಾರೆ ಅಂದರೆ ಇದನ್ನು ಎಂಕರೇಜ್ ಮಾಡ್ಕೊಂಡ್ರ ಅಂತ ಅವರು ಸರ್ ಇದು ಇವತ್ತು ವಸ್ತೇನಲ್ಲ ಇದು ಇವತ್ತು ಹಿಂದಿಂದನೂ ಕೂಡ ಈಗ ಕಾಂಗ್ರೆಸ್ಸಿಂದ ಸಾಕಷ್ಟು ಜನ ಬಂದರು ಬಿ ಜೆ ಪಿಗೆ ಬಂದರು ಸರ್ಕಾರನೂ ನಮ್ದು ಫಾರ್ಮ್ ಆಯಿತು ಹದಿನೇಳು ಹದಿನಾರು ಜನ ಬಂದಾಗ ಸೊ ಈ ಡೈಲಿ ಬೆಳೆ ಗೆದ್ದು ರಾಜ್ಯದ ನಾಯಕರುಗಳೇ ಸ್ಟೇಟ್ಮೆಂಟ್ ಕೊಡ್ತಿರೋದು ನಾನು ನೋಡಿದ್ದೀವಿ ನೀವು ನೋಡಿದ್ದೀರಾ ಇದರಲ್ಲೇನು ವಸ್ತೇನಲ್ಲ ಆಶ್ಚರ್ಯ ಏನಲ್ಲ ಸೊ ಇದೊಂಥರ ಮೈಂಡ್ ಗೇಮು ಸೈಕಾಲಜಿಕಲ್ ಗೇಮು ಮತ್ತು ಸಾಕಷ್ಟು ಜನ ಯಾವುದೋ ಒಂದು ಸಿಂಕಿಂಗ್ ಶಿಪ್ ಇದ್ದಾಗ ಅದನ್ನು ಬಿಟ್ಟು ನಾವು ಬರಬೇಕು ಅಂತಲೂ ಕೂಡ ಬಂದಿರ್ಬೋದು ಈಗ ರಾಷ್ಟ್ರೀಯವಾಗಿ ಸ್ಟ್ರಾಂಗ್ ಆಗಿರುವಂಥ ಬಿ ಜೆ ಪಿ ಪಕ್ಷ ನರೇಂದ್ರ ಮೋದಿಯವರಲ್ಲಿ ಮುಂದೆ ಇನ್ನೂ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಖಂಡಿತವಾಗಿಯೂ ಜನ ಒಪ್ಪಿದ್ದಾರೆ ಈ ದೇಶ ಕಟ್ಟೋದಕ್ಕೆ ಇರೋ ಒಂದು ಅರ್ಹತೆ ಬಿ ಜೆ ಪಿಗೆ ನಾಯಕರಿಗೆ ಇದೆ ಅದರಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿಯವರು ಒಂದು ಮೇಯ್ನ್ ಇಂಜಿನ್ ಆಗಿ ಬಿ ಜೆ ಪಿನ ಈ ದೇಶನ ಮುಂದಕ್ಕೆ ವೇಗವಾಗಿ ಮುಂದಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಅವರು ಮಾಡ್ಕೊಳ್ತಾರೆ ಅಂದದ್ದು ರಾಜ್ಯದ ಮಟ್ಟದ ಎಲ್ಲ ಬಿ ಜೆ ಪಿಯಿಂದಲೂ ಮಾತಾಡ್ತಿದ್ದಾರೆ ಸಾಕಷ್ಟು ಜನ ಕಾಂಗ್ರೆಸ್ನವ್ರು ಬರ್ತಾರೆ ದಳದವ್ರು ಬರ್ತಾರೆ ಅಂತ ಇನ್ನು ಕಾಂಗ್ರೆಸ್ನವರು ಸಾಕಷ್ಟು ಜನ ದಳದವರು ಬಿ ಜೆ ಪಿಯವ್ರು ಬರ್ತಾರೆ ಅಂತವ್ರು ಹೇಳ್ಕೊತಾರೆ ಅದು ಈ ರಾಜಕೀಯದಲ್ಲಿ ಸಹಜ ಇದು ಮೇಯ್ನ್ ಸೈಕಾಲಜಿಕಲ್ ಗೇಮು ಇದಕ್ಕೂ ನಾನು ಉತ್ತರ ಕೊಡೋಕ್ಕೆ ನಾನು ಐ ಎಮ್ ನಾಟ್ ರೆಡಿ ಕೊನೆಯದಾಗಿ ಜ ಅಂದರೆ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ನಿಮ್ಮ ಮೇಲೆ ಆಪ್ರೇಷನ್ ನಡೆಸಿದೆಯಲ್ಲೋ ಪ್ರಾಮಾಣಿಕ ಉತ್ತರ ಬೇಕು ಸರ್ ನೂರಕ್ಕೂ ನೂರು ಯಾರೂ ನೇರವಾಗಿ ಬಂದು ನನ್ನ ಮೇಲೆ ಆಪ್ರೇಷನ್ ಮಾಡಿಲ್ಲ ಹಿಂದೆ ಮುಂದೆ ಮಾತಾಡ್ಕೊಂಡಿರ್ಬೋದು ಈ ರೀತಿ ಹಿಂಗೆ ಅವಮಾನ ಆಗ್ತಿದೆ ಇವ್ರಿಗೆ ಖಂಡಿತವಾಗ್ಲಿರ್ದೇ ಇರಿದಾಗ ಯಾಕಲ್ಲಿ ಅವಮಾನ ಆದಾಗ ಇರಬೇಕು ಅನ್ನೋ ರೀತಿಯಲ್ಲಿ ಹಿಂದೆ ಮಾತಾಡ್ಕೊಂಡಿರ್ಬೋದು ಪೂರ್ತಿ ಯಾರೂ ಕೂಡ ನೇರವಾಗಿ ನಮಗೆ ಬಂದು ಜಾಯ್ನ್ ಆಗಿ ಅಂತ ಯಾರೂ ಕೂಡ ಹೇಳಿಲ್ಲ ವೀಕ್ಷಕರೇ ಇದು ನಗರ ಶಾಸಕ ಜ್ಯೋತಿ ಗಣೇಶ್ ಅವರ ಮಾತಾಗಿತ್ತು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಒಂದು ಗೊಂದಲಗಳಿಗೆ ತೆರೆಯುವಳುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷದಲ್ಲೇ ಇರ್ತೀನಿ ನನ್ನ ರಾಜಕೀಯ ಭವಿಷ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ಬಿಜೆಪಿಯಲ್ಲಿ ಶಿಸ್ತಿರ ಸಿಪಾಯಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಕ್ಯಾಮ್ರಾ ಪರ್ಸನ್ ಅಂಜನ್ ಜತೆ ಗಜೇಂದ್ರ ಅಮೋಕ್ ಟಿವಿ ತುಮ್ಕೋರು